ಕಲಬುರಗಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪರ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಬಿಜೆಪಿಯ ಕೆಲವರು ಅಡ್ಡಿಪಡಿಸಿದ ರೌಡಿ ವರ್ತನೆ ಮಾಡುತ್ತಿದ್ದಾರೆಂದು ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸಮನಿ ಇಂಗನಕಲ್ ಆರೋಪಿಸಿದ್ದಾರೆ. ಚಿತ್ತಾಪುರ್ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನ ಉಳಿವಿಗಾಗಿ ಕಾಂಗ್ರೆಸ್ಗೆ ಪ್ಯಾಂಥರ್ ಬೆಂಬಲ. ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ಯಾಂಥರ್ ಬೆಂಬಲ ನೀಡಲಿದೆ. ಪ್ಯಾಂಥರ್ ವಿಭಾಗೀಯ ಅಧ್ಯಕ್ಷ ಕಲ್ಯಾಣರಾವ್ ಡೊಣ್ಣೂರ್ಕರ್, ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾಧ್ಯಕ್ಷ ಗಂಗಾಧರ್ ಮಾಡಬೂಳ್, ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಬೆಣ್ಣೂರ್ಕರ್, ತಾಲೂಕು ಅಧ್ಯಕ್ಷ ಲೋಹಿತ್ ಮುದ್ದುಡ್ಗಿ, ಮುಖಂಡರಾದ ಮಲ್ಲಿಕಾರ್ಜುನ್ ಮುಡ್ಬೂಳ್, ಆನಂದ ಮೊಗುಲ, ಕಾಶನಾಥ್ ವಚ್ಚ, ಬಸವರಾಜ್ ಹಾಳ್ಕಾಯಿ, ಹುಸೇನ್ ಪಟೇಲ್, ಈರಣ್ಣ ದಂಡೋತಿ ಇದ್ದರು. ಎಲ್ಲಾ ಕಾರ್ಯಕರ್ತರು ತಮ್ಮ ಕ್ಷೇತ್ರಗಳಲ್ಲಿ ಒಂದು ಪ್ರಚಾರ ಮಾಡುವುದರ ಮುಖಾಂತರ ಈ ಒಂದು ಕಲಬುರಗಿ ಜಿಲ್ಲೆ ಒಂದು ಹೆಚ್ಚಿನ ಒಂದು ಎರಡು ಲಕ್ಷದಿಂದ ಅಂತರದಿಂದ ಗೆಲ್ಲುವ ಒಂದು ಪಣ ತೊಟ್ಟಂತ ಈ ಮತಕ್ಷೇತ್ರದ ಮತದಾರರು ನಿರ್ಣಯ ಕೈಗೊಂಡಿದ್ದಾರೆ. ಇತ್ತೀಚೆಗೆ ಉಮೇಶ್ ಜಾಧವ್ ಅವರ ಒಂದು ಗುಂಡಗಳ ಮುಖಾಂತರ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಒಂದು ದಬ್ಬಾಳಿಕೆ ಮಾಡಿದ್ದು ಒಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಗೊಂದಲಗಳನ್ನು ನಿವಾರಿಸಿ ಒಂದೇ ಸೂರಿನಲ್ಲಿ ಸಾವಿರಾರು ಮಾಹಿತಿಗಳನ್ನು ನೀಡಲು ಶಿಕ್ಷಾ ಟಿಪ್ಸ್ ಜಾಲತಾಣ ರೂಪಿಸಿದ್ದು, ಏಪ್ರಿಲ್ 15ಕ್ಕೆ ಬೆಳಗಾವಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಶಂಕರ ಹಂಪಿಹೊಳಿ ತಿಳಿಸಿದರು. ಇಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿಯ ನಂತರ ವಿದ್ಯಾರ್ಥಿಗಳು ಕೋರ್ಸ್ ಮತ್ತು ಕಾಲೇಜುಗಳ ಆಯ್ಕೆ ಮಾಡಲು ಮತ್ತು ಸೌಲಭ್ಯಗಳಿಗಾಗಿ ಪರದಾಡುವಂತಹ ಪರಿಸ್ಥಿತಿಯನ್ನು ನಿಭಾಯಿಸಲು ಶಿಕ್ಷಾ ಟಿಪ್ಸ್ ಎಂಬ ಜಾಲತಾಣವನ್ನು ನಿರ್ಮಿಸಲಾಗಿದ್ದು, ಇದರಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮಾಹಿತಿ ದೊರೆಯಲಿದೆ ಎಂದರು. ಪ್ರಮುಖವಾಗಿ ಕಾಲೇಜುಗಳ ಮಾಹಿತಿ, ಸ್ಕಾಲರ್ಶಿಪ್ ವಿವರ, ಪ್ರವೇಶ ಶುಲ್ಕ ವಿನಾಯಿತಿ, ವಿದ್ಯಾಭ್ಯಾಸ ಪರಿಕರಣೆ, ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಸಿಗಲಿದ್ದು, ಇದರ ಕುರಿತು ವಿದ್ಯಾರ್ಥಿಗಳಿಗೆ ಏಪ್ರಿಲ್ 15ರಂದು ಬೆಳಗಾವಿಯ ಶಹಪುರದ ಮಹಾತ್ಮ ಫೂಲೆ ರಸ್ತೆಯಲ್ಲಿರುವ ದೈವಜ್ಞ ಬ್ರಾಹ್ಮಣ ಮಂಗಳ ಕಾರ್ಯಾಲಯದಲ್ಲಿ ಮಾಹಿತಿ ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ್, ಸುಧಾನ್ವ ಔಧಾನಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮೋರ್ ದೆನ್ 1000 ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಅವ್ರ ಪೇರೆಂಟ್ಸ್ ಜೊತೆ. ಸೊ 10th ಆದಮೇಲೆ ಯಾವ ಕೋರ್ಸಸ್ ಚೂಸ್ ಮಾಡಿದ್ರೆ ಅವ್ರ ಮುಂದಿನ ಫ್ಯೂಚರ್ ಯಾವ ಥರ ಇದೆ, ಯಾವ್ಯಾವ ಕಾಲೇಜಸ್ ಸ್ಕಾಲರ್ಶಿಪ್ ನಮ್ಗೆ ಕೊಡ್ತಾ ಇವೆ, ಅದರದೆಲ್ಲ ಮಾಹಿತಿ ನಾವು ದೈವತ್ನಾಮದಲ್ಲಿ ಸೋಮವಾರ ಅಂದರೆ 15ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. 11 ಗಂಟೆಗೆ ಎಲ್ಲ ಪೇರೆಂಟ್ಸು ಬರ್ತಾ ಇದ್ದಾರೆ. ಸೊ ಅದರ ಅವೇರ್ನೆಸ್ ಅಲ್ಲಿ ಕ್ರಿಯೇಟ್ ಮಾಡಿ ಆ ಮುಖಾಂತರ ಅವರಿಗೆ ಅದನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ವಿಶ್ವವಿಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನ ರಕ್ಷಿಸಿ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನ ರಕ್ಷಿಸಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ರಾಜರತ್ನ ಅಂಬೇಡ್ಕರ್ ರಾಷ್ಟ್ರೀಯ ಅಧ್ಯಕ್ಷರು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಅವರು ಮಾತನಾಡಿ, ಸೂರ್ಯ ಮುಂಜಾನೆ ಹುಟ್ಟಿ ಸಂಜೆ ಹೋಗುತ್ತಾನೆ, ಆದರೆ ಬಡವರ ಮನೆಗಳಿಗೆ ಬೆಳಕು ಚೆಲ್ಲುವ ಕೆಲಸ ಮಾಡುವುದಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಡವರಿಗಾಗಿ ಅನೇಕ ಕಾರ್ಯಗಳನ್ನು ಮಾಡಿ ಬಡವರ ಬದುಕಿಗೆ ಬೆಳಕು ಚೆಲ್ಲಿ ಆಶಾಕಿರಣವಾಗಿದ್ದಾರೆ. ಆದ್ದರಿಂದಲೇ ಇಂದು ವಿಶ್ವದಾದ್ಯಂತ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲರೂ ಆಚರಿಸುತ್ತಾರೆ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜಾ ಭಂತೆ ಜ್ಞಾನ ಸಾಗರ ಸ್ವಾಮೀಜಿ ವಹಿಸಿದ್ದರು ಹಾಗೂ ಕಾರ್ಯಕ್ರಮದ ಗೌರವಾಧ್ಯಕ್ಷರ ಸ್ಥಾನವನ್ನು ಡಾಕ್ಟರ್ ವಿಠಲ್ ದೊಡ್ಡಮನಿ ವಹಿಸಿದ್ದರು. ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರು ಕಿಶೋರ್ ಗಾಯಕ್ವಾಡ್, ಚಂದ್ರಶೇಖರ್ ಕಟ್ಟಿಮನಿ ಸೇರಿದಂತೆ ಅನೇಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಥಾಗತ ಸಮ್ಯಕ್ ಸಂಬುದ್ಧ ವಿಶ್ವರತ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಿವಾಜಿ ಮಹಾರಾಜ್, ಛತ್ರಪತಿ ಶಾಹು ಮಹಾರಾಜ್, ಮಾತಾ ರಮಾಯಿ, ಮಾತಾ ಭೀಮಾಯಿ, ಮಾತಾ ಜಿಜಾವು, ಇನ್ಕೆ ವಿಚಾರೋಂಕೊ ಪ್ರಥಮ ತ್ರಿವಾರ ಅಭಿವಾದನ್ ಕರ್ತಾ ಹೂ. ವಿಚಾರ ಮಂಚ್ ಪರ್ ಉಪಸ್ಥಿತ ಆಜ್ ಕೆ ಇಸ್ ಕಾರ್ಯಕ್ರಮ ಕೆ ಅಧ್ಯಕ್ಷ ಅವಿನಾಶ್ ಗಾಯಕ್ವಾಡ್ ಜಿ, ವಿಚಾರ ಮಂಚ್ ಪರ್ ಉಪಸ್ಥಿತ ವಂದನೀಯ ಬಂತೆಗಣ್ ಸಂಘ ರಕ್ಷಿತ್ ಜಿ, ಹಮಾರೆ ಮಾರ್ಗದರ್ಶಕ ಡಾಕ್ಟರ್ ವಿಠಲ್ ದೊಡ್ಡಮನಿ ಜಿ, ವಿಚಾರ ಮಂಚ್ ಪರ್ ಉಪಸ್ಥಿತ ಸಭಿ ಮಾನ್ಯವರ್ ಔರ್ ಯಹಾ ಪರ್ ಉಪಸ್ಥಿತ ಸಭಿ ಮೇರೆ ಭಾಯಿಯೋಂಕೋ ಬಹನೋಂಕೋ ಔರ್ ಮಾತಾಂಕೋ ರಾಜರತ್ನ ಅಂಬೇಡ್ಕರ್ ಕಾ ಜೈ ಭೀಮ್. ಆಜ್ ಹಮ್ಲೋಗ ಯಹಾ ಪರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕಿ 128ವೀ ಜಯಂತಿ ಮನಾನೆ ಕೆ ಲಿಯೆ ಯಹಾ ಪರ್ ಆಯೆ ಹೈ. ಆಪ್ ಲೋಗೋಂ ಕೋ ಹಿಂದಿ ಸಮಝೇಗಾ.
ಮತದಾನದ ಯಶಸ್ವಿಗಾಗಿ ಬೆಳಗಾವಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ನಗರದ ವಿವಿಧೆಡೆ ಬೀದಿ ನಾಟಕದ ಮುಖಾಂತರ ಮತದಾನ ಜಾಗೃತಿ ಮೂಡಿಸಲಾಯಿತು. ಬೆಳಗಾವಿಯಲ್ಲಿ 100% ಮತದಾನವನ್ನು ಗುರಿಯನ್ನಾಗಿಟ್ಟುಕೊಂಡು ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ನಗರದ ಜೈನ ಕಾಲೇಜು ವಿದ್ಯಾರ್ಥಿಗಳಿಂದ ಜನರಲ್ಲಿ ಕಡ್ಡಾಯ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸಲಾಯಿತು. ನಗರದ ಚೆನ್ನಮ್ಮ ವೃತ್ತ ಒಳಗೊಂಡಂತೆ ಸುಮಾರು 50 ಸ್ಥಳಗಳಲ್ಲಿ ವಿದ್ಯಾರ್ಥಿಗಳು ಬೀದಿ ನಾಟಕ ಮಾಡುವುದರ ಮೂಲಕ ಮತದಾನದ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಮುಂದಾಗಿದ್ದಾರೆ. ಜಾಗೃತಿ ಅಭಿಯಾನ ಸಂಯೋಜಕ ಚೈತನ್ಯ ಕುಲಕರ್ಣಿ ಮಾತನಾಡಿ, ನಗರದ ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬೀದಿ ನಾಟಕಗಳ ಮೂಲಕ ಅರಿವು ಮೂಡಿಸುವ ಕೆಲಸವನ್ನ ಮಾಡಲಾಗುತ್ತಿದೆ. ಇಂದಿನಿಂದ 10 ದಿನಗಳವರೆಗೆ ವಿವಿಧೆಡೆ ಸಂಚರಿಸಿ 50 ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವ ಗುರಿ ಹೊಂದಿದ್ದೇವೆ ಎಂದರು. ಮತದಾನ ಹಮಾರ ಹಕ್ ಹೇ, ಅಭಿಮಾನ ಹೇ, ಗರ್ವ ಹೇ, ಔರ್ ರಾಷ್ಟ್ರೀಯ ಕರ್ತವ್ಯ ಭಿ ಹೇ. ಹಮ್ ಮತದಾನ ಕರ್ತೆ ಹೇ, ಯಾನಿ ಹಮ್ ಸಬ್ ಮಿಲ್ಕೆ ಇಸ್ ರಾಷ್ಟ್ರ ಕೋ ಚಲಾತೆ ಹೇ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಕಡಗಂಚಿಯ ಸಂಸ್ಥಾನ ಕಟ್ಟಿ ಮಠದ ಮಠಾಧೀಶರಾದ ಶ್ರೀ ಪರಮ ಪೂಜಾ ವೀರ ತಪಸ್ವಿ ಷಟಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಶ್ರೀ ಶಾಂತಲಿಂಗೇಶ್ವರದ 389ನೇ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು. ಹೌದು, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಕಡಗಂಚಿಯ ಸಂಸ್ಥಾನ ಕಟ್ಟಿ ಮಠದ ಶ್ರೀ ಶಾಂತಲಿಂಗೇಶ್ವರರ 389ನೇ ಜಾತ್ರಾ ಮಹೋತ್ಸವವು ಕಡಗಂಚಿಯ ಸಂಸ್ಥಾನ ಕಟ್ಟಿ ಮಠದ ಮಠಾಧೀಶರಾದ ಶ್ರೀ ಪರಮ ಪೂಜಾ ವೀರ ತಪಸ್ವಿ ಷಟಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಇದೇ April 12 ಸಾಯಂಕಾಲ 6 ಗಂಟೆಗೆ ಬಹಳ ಅದ್ದೂರಿಯಿಂದ ವೈಭವದ ರಥೋತ್ಸವ ಜರುಗಿತು. ಶ್ರೀ ಶಾಂತಲಿಂಗೇಶ್ವರ ಜಾತ್ರಾ ಸಂದರ್ಭದಲ್ಲಿ ಈ ಮಠದ ಕಿರಿಯ ಮಠಾಧೀಶರಾದ ಪಂಪಾಪತಿ ಮರಿದೇವರು ಹಾಗೂ ಇನ್ನುಳಿದ ಮಠಾಧೀಶರು, ರಾಜಕೀಯ ನಾಯಕರು ಪಾಲ್ಗೊಂಡಿದ್ದರು. ಸಕಲ ವಿಧಿವಿಧಾನಗಳೊಂದಿಗೆ ರಥೋತ್ಸವವನ್ನ ಮಾಡಿದ್ದು ಸಾವಿರಾರು ಭಕ್ತಾದಿಗಳು ಬಹಳ ಸಂಭ್ರಮದಿಂದ ಜಾತ್ರೆಯಲ್ಲಿ ಭಾಗವಹಿಸಿ ಆ ಶಾಂತಲಿಂಗೇಶ್ವರರ ದೇವರ ಕೃಪೆಗೆ ಪಾತ್ರರಾದರು. ಕಲ್ಯಾಣ ನಾಡಿನ ಹೈದರಾಬಾದ್ ಕರ್ನಾಟಕದ ಇತಿಹಾಸದ ಹೆಬ್ಬಾಗಲಿ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಕಡಗಂಚಿ ಗ್ರಾಮದ ಶರಣರ ಸಂತರ ನಾಡಿನ ಆಕಾಶದ ಕೀರ್ತಿ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಜೀವಂತ ಸಮಾಧಿ ಪುರುಷ ಶಿವಯೋಗಿ ಶಾಂತಲಿಂಗೇಶ್ವರರ 339ನೇ ಜಾತ್ರಾ ಶ್ರೀಮಜ್ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ, ಶಾಂತಲಿಂಗೇಶ್ವರ ಮಹಾರಾಜ್ ಕಿ ಜೈ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೇಶ್ವರ ಮಹಾದೇವ. ಶಾಂತಲಿಂಗೇಶ್ವರ ಸಂಸ್ಥಾನ ಮಠ ಪೂರ್ವ ಪರಂಪರೆಯ ಮಠ, ಈಗಿಂದಲ್ಲ. ಯಾವಾಗ ಜಗತ್ತೆಂದು ನಿರ್ಮಾಣ ಆಯಿತೋ ಅಂದೇ ಮಠ ನಿರ್ಮಾಣ ಆಗೈತೆ. ಈ ಮಠದ ನಿಯಮ ಹಿಂಗೈತೆ, ಹಿಂದಿನ ಪೂಜ್ಯರು 300 ವರ್ಷ ಬಾಳಿದ್ರಂತೆ. 300 ವರ್ಷ ಬಾಳಿದ್ರು ಅಂತಂದರೆ ಹೆಂಗೆ ಬಾಳಿದ್ರು ಅಂತಂದ್ರೆ, ಮಹಾನ್ ತಪಸ್ವಿಗಳು. ಈಗೇನಿದು ಮಂಚದಲ್ಲ, ಇಂಥ ಮಂಚದ ಮೇಲೆ ಮಲಗಿದಾಗ 365 ವರ್ಷದ ಮನುಷ್ಯರಾಗ್ತಿದ್ರಂತೆ. ಹೊರಗೆ ಸಣ್ಣ ಹುಡುಗಾಗಿ ಅಡ್ಡಾಡ್ತಿದ್ರಂತೆ. ಆರ್ಡಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಶ್ರೀ ಜೆಪಿ ಶಂಕರ್ ಗುರುಕರ್ ಕಲಾ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಪರಮಾನಂದವಾಡಿ ಮತ್ತು ಗ್ರಾಮ ಪಂಚಾಯತ್ ವತಿಯಿಂದ ಮತದಾನದ ಜಾಥಾ ಹಮ್ಮಿಕೊಳ್ಳಲಾಯಿತು. ಹಾಗೆಯೇ ಭಾರತದ ಚುನಾವಣಾ ಆಯೋಗವು ಕೂಡ ಭಾರತದಲ್ಲಿ ದಿಲ್ಲಿಯಿಂದ ಹಿಡಿದು ಪ್ರತಿ ಹಳ್ಳಿಗಳಲ್ಲಿ ಮತದಾರರಲ್ಲಿ ಮತದಾನದ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತು ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಶ್ರೀ ಹಾಲಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ SRD ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಜೆಪಿ ಶಿರಗೂರ್ಕರ್ ಕಲಾ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಗ್ರಾಮ ಪಂಚಾಯಿತಿ ಪರಮಾನಂದವಾಡಿ ಇವರು ಕೂಡಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜನರಿಗೆ ಮತದಾನದ ಜಾಗೃತಿ ಮೂಡಿಸಲು ಮುಂದಾದರು. ಬೀದಿ ಬೀದಿಗಳಲ್ಲಿ ಸಂಚರಿಸಿ ಜನರಿಗೆ ಮತದಾನದ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು ಮತ್ತು ವಿಜಯ್ ದಳವಾಯಿ, ಅಶೋಕ್ ಶಿರಹಟ್ಟಿ, ಎನ್ಬಿ ಕುಸ್ನಾಳೆ, ಕೆಎಲ್ ರಾಂಪುರೆ, ಕೆಎಂ ಅಗೌರ್, ಆರ್ವಿ ಕಾಂಬ್ಳೆ, HS ಹಸರೆ, ಕಾಲೇಜಿನ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಲ್ಲ ಮಾಡ್ತೀನಿ, ಅದು ಸರಿಯಾಗಿ ಕಣ್ ಕಾಣ್ತಾ ಇಲ್ಲ, ಲೋನ್ ನೋಡಕ್ ಆಗಲ್ಲ ಅಂದ್ರೆ ಅವ್ರಿಗೂ ಸಹಿತ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂದ್ರೆ ಭೂತ ಕನ್ನಡಿ ಫೆಸಿಲಿಟಿ ಕೊಟ್ಟಿದ್ದಾರೆ. ಸರಿ, ಇಷ್ಟುವರೆಗೂ ನಿಮ್ಗೆ ಫೆಸಿಲಿಟಿ ಕೊಟ್ಟಿರೋ ಕಾರಣ ಏನಂದ್ರ, ಪ್ರತಿಯೊಬ್ಬರನ್ನು ಓಟ್ ಹಾಕ್ಲಿ. ಓಟಿಂದ ಓಟಿಂಗ್ ಆಗ್ಲಿಲ್ಲ, ನನ್ನೊಂದು ಓಟ್ ಹೋಯ್ತು ಅಂತ ಯಾರೋ ಬಾಧೆನೂ ಪಡಬಾರ್ದು, ಓಟಿಂಗ್ ಮಿಸ್ ಆಗಬಾರ್ದು. 100ಕ್ಕೆ 100 ಮತದಾನ ಆಗ್ಬೇಕು ಅನ್ನೋದು ಚುನಾವಣಾ ಆಯೋಗದ ಒಂದು ಆಸೆ. ಆ ಆಸೆಯನ್ನ ಈಡೇರಿಸುವಲ್ಲಿ ನಮ್ದು ನಿಮ್ದು ಎಲ್ಲರದು ಸಹಯೋಗ ಬೇಕೇ ಬೇಕು. ಅದನ್ನ ಮಾಡದೆ ಹೋದ್ರೆ ನಾವು ಚುನಾವಣಾ ಆಯೋಗಕ್ಕೆಲ್ಲ ದೇಶಕ್ಕೇನೆ ಮೋಸ ಮಾಡ್ದಂಗೆ. ಈ ಸರಿ ಓಟ್ ಹಾಕ್ದಿದ್ರೆ, ಈ ಸರಿ ಈ ಕಾಲೇಜ್ ವತಿಯಿಂದ ಬಹುಶಃ ಆಲ್ಮೋಸ್ಟ್ ಎಲ್ಲ ಹೊಸಬ್ರೆ ಬಸ್ ಎಮ್ಮು ಇರೋರೆಲ್ಲ ಬಸ್ ಟೈಮ್ ಓಟ್ ಹಾಕ್ತಿರ್ತೀರಿ ಎಲ್ಲರೂ.
ನಿಮ್ಗೆಲ್ಲ ವಿವಿ ಪ್ಯಾಟ್ ಅಲ್ಲಿ ಹೆಂಗ್ ವೋಟಿಂಗ್ ಆಗ್ತಾರ ಅದು ಏನೂ ಗೊತ್ತಿರಲ್ಲ. ಕಂಪಲ್ಸರಿ ಆಗಿ ನೀವು ತಿಳ್ಕೊಳ್ಬೇಕು. ನಿಮ್ಗೆ ಗೊತ್ತಿರದಿದ್ರೆ ನಾವು ಪಂಚಾಯತಿಯವರು ಇದೀವಿ, ಬಿ ಎಲ್ ಓಗಳಿದ್ದಾರೆ, ಎಲ್ಲ ನಿಮ್ಗೆ ಒಂದು ಏನು ಡೆಮೋ ಮಾಡಿ ತೋರಿಸ್ತೀವಿ ನಾವು ಹೆಂಗ್ ವೋಟ್ ಹಾಕ್ತಾರೆ, ಎಲ್ಲಿ ಏನ್ ಹಾಕ್ಬೇಕು, ಹೆಂಗಿತ್ತು ಆ ಪಕ್ಷಗಳು ಈ ಪಕ್ಷಗಳು ಏನ ಕಾರಣಗಳು ಹೇಳ್ತಿದ್ವು. ಏನ ಕಾರಣಗಳು? ವೋಟಿಂಗ್ ಮಷಿನ್ ಟೆಂಪರಿಂಗ್ ಮಾಡ್ತಾರ, ವೋಟಿಂಗ್ ಮಷಿನ್ ಅಲ್ಲಿ ಏನೋ ಚೇಂಜಸ್ ಮಾಡ್ತಾರ, ಏನೂ ಇಲ್ಲ ಈ ಸಾರಿ. ಶ್ರೀ ಗಣಪತಿ, ಶ್ರೀ ಆಂಜನೇಯ, ಶ್ರೀ ನವಗ್ರಹ, ಶ್ರೀ ಸರಸ್ವತಿ, ಶ್ರೀ ನಾಗದೇವತೆ ಮೂರ್ತಿ ಪ್ರತಿಷ್ಠಾನ ಮಹೋತ್ಸವ ಇದೇ ದಿನಾಂಕ 15-19 ಜರುಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕಲಬುರಗಿಯ ಶ್ರೀ ವಿಠಲ್ ಮಂದಿರ ಟ್ರಸ್ಟ್ ಗಣೇಶ ಮಂಡಲ ಸ್ಟೇಷನ್ ಬಜಾರ್ ವತಿಯಿಂದ ಸುಮಾರು 246 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ವಿಠಲ ಮಂದಿರ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಗಣಪತಿ, ಶ್ರೀ ಆಂಜನೇಯ, ಶ್ರೀ ನವಗ್ರಹ, ಶ್ರೀ ಸರಸ್ವತಿ, ಶ್ರೀ ನಾಗದೇವತೆ ದೇವಸ್ಥಾನಗಳಿಗೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಇದೇ ದಿನಾಂಕ 15 ಬೆಳಗ್ಗೆ 9 ಪೂಜಾ ಕಾರ್ಯಕ್ರಮಗಳು ನಡೆಯುವು ಹಾಗೂ ಮೂರ್ತಿಗಳ ಭವ್ಯ ಮೆರವಣಿಗೆ ಜರುಗುವುದು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ದತ್ತು ಪುಕಾಳೆ, ಉಮೇಶ್ ಜೋಶಿ ಸೇರಿದಂತೆ ಅನೇಕರು ಇದ್ದರು. ಶ್ರೀ ವಿಕಾರಿನಾಮ ಸಂವತ್ಸರದ ಚೈತ್ರ ಶುಕ್ಲ ಪಕ್ಷದ ದಶಮಿ ತಿಥಿಯಿಂದ ಪೂರ್ಣಿಮೆಯವರೆಗೆ ಶ್ರೀ ಮಹಾಗಣಪತಿ, ನವಗ್ರಹ, ಆಂಜನೇಯ, ನಾಗದೇವತಾ ಹಾಗೂ ಶ್ರೀ ಸರಸ್ವತಿ ಹಾಗೂ ಕಳಸಾರೋಹಣವನ್ನು ಹಾಗೂ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬೇರೆ ಕಡೆಯಿಂದ ಹಾಗೂ ಕಲಬುರಗಿ ಮಹಾನಗರದಿಂದ ಋತ್ವಿಜರು ಹಾಗೂ ಬೇರೆ ಕಡೆಯಿಂದ ಋತ್ವಿಜರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಜ ಎಸ್ ಗಿರಿ ಆಚಾರ್ ಇವರ ಸಾನ್ನಿಧ್ಯದಲ್ಲಿ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತಿದೆ. ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯ ವತಿಯಿಂದ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂವಿಧಾನ ಮಾನ್ಯತೆ ನೀಡುವ ಪ್ರಸ್ತಾವನೆಯನ್ನ ಸಂಸತ್ತಿನಲ್ಲಿ ವಿರೋಧಿಸಿದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಯವರ ಧೋರಣೆಗೆ ಖಂಡಿಸಿದ್ದಾರೆ. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಡೊಳ್ಳು ಬಾರಿಸುವುದರ ಮೂಲಕ ಪ್ರಧಾನಮಂತ್ರಿ ಮೋದಿಜಿಯವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿದರು. ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಮಾನ್ಯತೆ ನೀಡುವ ಪ್ರಸ್ತಾವನೆ ಸಂಸತ್ತಿನಲ್ಲಿ 2018 ಆಗಸ್ಟ್ 4 ಮಂಡನೆಗೊಂಡಾಗ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಧೇಯನ ವಿರೋಧಿಸಿದ್ದರು. ತಾನೊಬ್ಬ ಶೋಷಿತ ವರ್ಗದ ನಾಯಕನೆಂದು ಬಿಂಬಿಸಿಕೊಂಡು ದಶಕಗಳ ಕಾಲದಿಂದ ರಾಜಕೀಯ ಲಾಭ ಪಡೆದಿರುವ ಖರ್ಗೆ ಅವರು ಹಿಂದುಳಿದ ವರ್ಗಗಳ ಶಕ್ತಿ ತುಂಬುವ ಈ ವಿಧೇಯಕ್ಕೆ ವಿರೋಧ ವ್ಯಕ್ತಪಡಿಸಲು ಇದ್ದ ಒಂದೇ ಒಂದು ಕಾರಣವೆಂದರೆ ಇಂತಹ ನಡೆಯ ಸಂಪೂರ್ಣ ಶ್ರೇಯಸ್ಸು ಶ್ರೀ ಮೋದಿಯವರ ಸರ್ಕಾರಕ್ಕೆ ಸಿಗಲಿದೆ ಎಂದು ಉಮೇಶ್ ಯಾದವ್ ಹೇಳಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷಕ್ಕೆ ಅನೇಕರು ಸೇರ್ಪಡೆಯಾದರು. ಈ ಕಾರ್ಯಕ್ರಮದಲ್ಲಿ ಕೆಎಸ್ ಈಶ್ವರಪ್ಪ, ಉಮೇಶ್ ಯಾದವ್, ಬಾಬುರಾವ್ ಚಿಂಚನ್ಸೂರ್, ಮಾಲಿಕಯ್ಯ ಗುತ್ತೇದಾರ್, ಇನ್ನು ಅನೇಕ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಮುಂದಿನ ದಿನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ದಲಿತರು, ಹಿಂದುಳಿದವರು ಎಲ್ಲರೂ ವಿಶ್ವವಿದ್ಯಾಲಯದ ತರಗತಿಗಳಿಗೆ ಅರ್ಜಿ ಸಲ್ಲಿಸಲು ಕಳೆದ ಮಾರ್ಚ್ ತಿಂಗಳ 13 ದಿನಾಂಕದಂದು ಶುರುವಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕೇಂದ್ರೀಯ ವಿಶ್ವವಿದ್ಯಾಲಯವು ರಾಷ್ಟ್ರದ 15 ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. 31,950 ಅರ್ಜಿಗಳು ಬಂದಿವೆ. ಈ ಅರ್ಜಿ ಸಲ್ಲಿಕೆಯ ಕೊನೆ ದಿನವನ್ನ ಇದೇ ಏಪ್ರಿಲ್ 20 ದಿನಾಂಕದವರೆಗೆ ವಿಸ್ತರಿಸಲಾಗಿದೆ. ಭಾರತದಲ್ಲಿ 120 ಕೇಂದ್ರಗಳಲ್ಲಿ ಈ ವಿಶ್ವವಿದ್ಯಾಲಯಕ್ಕೆ ಸೇರಲು ಪರೀಕ್ಷೆಗಳು ನಡೆದಿವೆ. ಕರ್ನಾಟಕದ 13 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆದಿವೆ ಎಂದು ಹೇಳಿದರು. ಆದರೆ ನಾವು ಅವರಿಗೆ ಪ್ರಾಮಿಸ್ ಮಾಡಿದ್ವಿ ಏನಂತ ಹೇಳಿದ್ರೆ ನಾವು ಅದರ ಹುದ್ದೆಗಳನ್ನು ತರ್ತೇವೆ UGC ಅಂತೇಳಿ. ಹುದ್ದೆಗಳ ಆಯ್ಕೆಗಳನ್ನು ನಾವೇ ಹುದ್ದೆಗಳನ್ನು ತರ್ತೇವೆ, ಆಯ್ಕೆ ಮಾಡಿಕೊಂಡು ಅದನ್ನು ನಾವೇ ಮೇಂಟೈನ್ ಮಾಡ್ತೀವಿ. ನೀವು ಇನ್ಫ್ರಾಸ್ಟ್ರಕ್ಚರನ್ನು ಕೊಡಿ ಅಂದ ತಕ್ಷಣ ನಾನು ತುಂಬ ಒತ್ತಾಸೆ ಮಾಡಿದ್ದಕ್ಕೆ, ಕೇಂದ್ರದ ಮೇಲೆ ಒತ್ತಡ ತಂದಿದ್ದಕ್ಕೆ, ಅದು ಹೋಟೆಲ್ ಮ್ಯಾನೇಜ್ಮೆಂಟ್, ಟೂರಿಸಮ್ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ. ಟೂರಿಸಮ್ಗೆ ಇಷ್ಟು ಅವಕಾಶ ಇದೆಯಲ್ಲ ಇಲ್ಲಿ. ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ನೋಡಿ, ಜೈನ, ಬೌದ್ಧ, ಎಲ್ಲ ಥರದ ವೀರಶೈವ, ಶೈವ, ಆಮೇಲೆ ಎಲ್ಲ ಥರದ ದಾಸ ಸಾಹಿತ್ಯ, ಇಡೀ
ಭಾರತದಲ್ಲಿ ಕರ್ನಾಟಕದಲ್ಲಿ ಕಾಣಲಾಗದಷ್ಟು ವೈವಿಧ್ಯಮಯವಾದಂತಹ ಕ್ಷೇತ್ರಗಳಲ್ಲಿವೆ. ಮೊಳಕೆಯಾಡದಂತಹ ಪ್ರಾಚೀನವಾದದಿಂದ ಹಿಡಿದು ನಾಗಾವಿಯಿಂದ ಹಿಡಿದು ಶ್ರೇಷ್ಠವಾದಂಥದ್ದು. ಅದಕ್ಕೆ ಟೂರಿಸಮ್ಗೆ ನನ್ನ ವಿಶ್ವವಿದ್ಯಾಲಯದಲ್ಲಿ ಕೋರ್ಸ್ ಪ್ರಾರಂಭವಾದರೆ ಟೂರಿಸಮ್ಗೆ ಒಂದು ಹೊಸ ಆಯಾಮ ಕೊಡಬಹುದು. ಇದು ಈ ಹೊತ್ತಿನ ನ್ಯೂಸ್, ಹೀಗೆ ನೋಡ್ತಾ ಇರಿ.